ಇಂದು ಚಂದನವನದ ಚಂದದ ಜೋಡಿ ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಸುಮಲತಾ ಅಂಬರೀಶ್ ದಂಪತಿಯ 28ನೇ ವಾರ್ಷಿಕೋತ್ಸವ. ಈ ದಂಪತಿ ಪ್ರೇಮಿಗಳಿಗೆ ಒಂದು ಮಾದರಿ ಜೋಡಿಯಂತಿದ್ದರು. ಪ್ರತಿ ವರ್ಷ ಈ ದಿನವನ್ನ ಅಂಬರೀಷ್ ಅವರೊಂದಿಗೆ ಸಂಭ್ರಮಿಸುತ್ತಿದ್ದ ಸುಮಲತಾ ಇವತ್ತು ಅಂಬರೀಷ್ ಇಲ್ಲದೆ 2ನೇ ವಾರ್ಷಿಕೋತ್ಸವ ಅಂಬಿ ಇಲ್ಲದ ಮದುವೆ ವಾರ್ಷಿಕೋತ್ಸವದಂದು ಅವರೊಂದಿಗಿನ ಸವಿ ನೆನಪುಗಳನ್ನು ಸುಮಲತಾ ಅಂಬರೀಷ್ ಕೆಲ ಚಿತ್ರಗಳು ಮತ್ತು ಹಾಡಿನ ಮೂಲಕ ಮೆಲುಕು ಹಾಕಿದ್ದಾರೆ. ಸುಮಲತಾ ಅಂಬರೀಷ್ ಅವರೊಂದಿಗೆ ನಟಿಸಿದ ಕೆಲ ಚಿತ್ರಗಳ ಹಾಡು ಜೊತೆಗೆ ಫೋಟೋ ಕೊಲಾಜ್ ಮಾಡಿ ಅದನ್ನ ಹಿಂದಿ ಗೀತೆಯೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ರಾಕಿಂಗ್ ಜೋಡಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಮದುವೆಯಾಗಿ ಇಂದಿಗೆ 3 ವರ್ಷ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ರಾಧಿಕಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ. ನಮಗೆ ನೆನಪಿಸಲು ನಾನು ಹಳೆ ಫೋಟೋವನ್ನು ಹಂಚಿಕೊಂಡಿದ್ದೇನೆ. ಫೋಟೋ ಕ್ಲಾರಿಟಿಗಾಗಿ ಕ್ಷಮೆ ಇರಲಿ, ಇದು ಕೇವಲ 3 ವರ್ಷಗಳ ಮದುವೆಯಲ್ಲ, ಆದರೆ ಇದು ಸಂಬಂಧವನ್ನ ನಿರ್ಮಿಸಿದ ಹಲವು ವರ್ಷಗಳು. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಎಂದು ಬರೆದ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅಕ್ಕ ನಿತ್ಯಾರಾಮ್ ಮದುವೆ ಸಂಭ್ರಮದಲ್ಲಿದ್ದ ರಚಿತಾ ರಾಮ್ ಕೆಲವು ದಿನ ಶೂಟಿಂಗ್ನಿಂದ ಬಿಡುವು ತೆಗೆದುಕೊಂಡಿದ್ದರು. ಆದರೆ ಕಿರುಬಿಡುವಿನ ನಂತರ ಇದೀಗ ಹೊಸ ಸುದ್ದಿಯೊಂದಿಗೆ ಸಿನಿಮಾಕ್ಕೆ ಮರಳಿದ್ದಾರೆ. ರಚಿತಾ ಈಗ ತೆಲುಗು ಸಿನಿಮಾವೊಂದರಲ್ಲಿ ಅಭಿನಯಿಸುತ್ತಿರುವ ಸುದ್ದಿ ಕೇಳಿ ಬಂದಿದೆ. ಮೆಗಾಸ್ಟಾರ್ ಚಿರಂಜೀವಿ ಅಳಿಯ ಕಲ್ಯಾಣ್ ದೇವ್ ನಾಯಕರಾಗಿ ಅಭಿನಯಿಸುತ್ತಿರುವ ಸೂಪರ್ ಮಿರ್ಚಿ ಎಂಬ ಹೆಸರಿನ ಸಿನಿಮಾಗೆ ರಚಿತಾ ನಾಯಕಿಯಾಗಿದ್ದಾರೆ. ಈಗಾಗಲೇ ಐ ಲವ್ ಯು ಸಿನಿಮಾ ಮೂಲಕ ತೆಲುಗು ಪ್ರೇಕ್ಷಕರಿಗೆ ಪರಿಚಿತವಾಗಿರುವ ರಚಿತಾ ಈಗ ಪೂರ್ಣ ಪ್ರಮಾಣದ ತೆಲುಗು ಸಿನಿಮಾಗೆ ನಾಯಕಿಯಾಗುತ್ತಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಗಳಿಪಟ 2 ಸಿನಿಮಾ ಶೂಟಿಂಗ್ ಡಿಸೆಂಬರ್ 2 ಆರಂಭವಾಗಿದೆ. ಕುದುರೆಮುಖ ಮತ್ತು ಕಳಸಗಳಲ್ಲಿ ರೊಮ್ಯಾಂಟಿಕ್ ಸಾಂಗ್ ಶೂಟಿಂಗ್ ನಡೆದಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ವೈಭವಿ ಸಾನಿಧ್ಯ ನಟಿಸಿರುವ ಹಾಡಿನ ಚಿತ್ರೀಕರಣ ನಡೆಯಿತು. ನಾತ್ಯಚರಾಮಿ ಸಿನಿಮಾ ಖ್ಯಾತಿಯ ರಮೇಶ್ ರೆಡ್ಡಿ ನಿರ್ಮಾಣದ ಸಿನಿಮಾದಲ್ಲಿ ದಿಗಂತ್, ಪವನ್ ಕುಮಾರ್ ಹಾಗೂ ಅನಂತ್ನಾಗ್ ಸೇರಿದಂತೆ ಹಲವರು ತರಂಗಣದಲ್ಲಿದ್ದಾರೆ. ಸಂಯುಕ್ತಾ ಮೇನನ್ ಹಾಗೂ ಶರ್ಮಿಳಾ ಮಾಂಡ್ರೆ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಚಿತ್ರತಂಡ ಸದ್ಯ ಕುದುರೆಮುಖದಲ್ಲಿ ಕ್ಯಾಂಪ್ ಹಾಕಿದೆ. 2008 ಗಾಳಿಪಟ ಸಿನಿಮಾ ರಿಲೀಸ್ ಆಗಿತ್ತು, ಆದರೆ ಅದಕ್ಕೂ ಈ ಸಿನಿಮಾ ಕಥೆಗೂ ಯಾವುದೇ ಸಂಬಂಧವಿಲ್ಲ. ಸಿನಿಮಾಗೆ ಅರ್ಜುನ್ ಜನ್ಯ ಸಂಗೀತವಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಸಿನಿಮಾ ದೇಶಾದ್ಯಂತ ಹೊಸ ಟ್ರೆಂಡ್ ಸೃಷ್ಟಿಸಿತ್ತು. ಈ ಸಿನಿಮಾ ಬಿಡುಗಡೆಯಾಗಿ ಬರೋಬ್ಬರಿ 1 ವರ್ಷವಾಗಿದೆ. ಈಗಲೂ ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ಟ್ರೆಂಡ್ ಹುಟ್ಟು ಹಾಕಿದ ಸಿನಿಮಾ KGF ಎಂದೇ ಗುರುತಿಸಲಾಗುತ್ತಿದೆ. ಇದೀಗ KGF ಹೊಸ ದಾಖಲೆಯೊಂದನ್ನು ಮಾಡಿದೆ. ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಾಗಿದ್ದ ಸಿನಿಮಾ ಈ ವರ್ಷ ಅಂದರೆ 2019 ಈ ಆ್ಯಪ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆಯಾದ ಸಿನಿಮಾ ಎಂಬ ಹೆಗ್ಗಳಿಕೆಗೆ KGF 1 ಪಾತ್ರವಾಗಿದೆ. ಬಿಗ್ ಬಾಸ್ ವೇದಿಕೆಯಲ್ಲಿ ಸಲ್ಮಾನ್ ಖಾನ್ ರನ್ನು ಕಂಡು ಪ್ರೇಕ್ಷಕರು ಎಷ್ಟು ಪುಳಕಿತರಾಗಿದ್ದಾರೋ, ಕಿಚ್ಚಾ ಸುದೀಪ್ ಕೂಡ ತಮ್ಮ ಶೋನಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ನನ್ನು ಕರೆ ತಂದಿದ್ದಕ್ಕೆ ಅಷ್ಟೇ ಖುಷಿಯಾಗಿದ್ದಾರೆ. ದಬಾಂಗ್ 3 ಸಿನಿಮಾದಲ್ಲಿ ಇವರು ಜೊತೆಯಾಗಿ ನಟಿಸಿದ್ದಾರೆ, ಹೀಗಾಗಿ ಇಬ್ಬರ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದೆ. ಇದೇ ಸ್ನೇಹದಿಂದ ಸುದೀಪ್ ಶೋನಲ್ಲಿ ಸಲ್ಮಾನ್ ಹಿಂದಿ ಬಿಗ್ ಬಾಸ್ ವೇದಿಕೆಯಿಂದ ಟಿವಿ ಪರದೆ ಮೂಲಕ ಕಾಣಿಸಿಕೊಂಡಿದ್ದರು. ಇದರ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಕಿಚ್ಚಾ, ಬಿಗ್ ಬಾಸ್ ವೇದಿಕೆಯಲ್ಲಿ ಸಲ್ಮಾನ್ ಖಾನ್ ರನ್ನು ಸಂಪರ್ಕಿಸಿದ್ದು ಎಂದಿಗೂ ಮರೆಯಲಾಗದ ಅನುಭವ. ಇದೇ ಮೊದಲ ಬಾರಿಗೆ ಇಂತಹದೊಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ವಿಶೇಷ. ಸಲ್ಮಾನ್ ಯಾವತ್ತೂ ನನಗೆ ಅಣ್ಣ ನಿಂತಿದ್ದಾರೆ ಎಂದಿದ್ದಾರೆ. ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಜನಪ್ರಿಯತೆ ಪಡೆದಿರುವ ನಟ ದರ್ಶನ್, ಇವರನ್ನು ಅಭಿಮಾನಿಗಳು ಚಾಲೆಂಜಿಂಗ್ ಸ್ಟಾರ್, ಡಿ ಬಾಸ್, ಒಡೆಯ, ಸಾರಥಿ, ಯಜಮಾನ, ಕರುನಾಡ ಒಡೆಯ ಹೀಗೆಲ್ಲ ಬಿರುದುಗಳಿಂದ ಕರೆಯುತ್ತಾರೆ. ಇದೀಗ ಅವರಿಗೆ ಸ್ಯಾಂಡಲ್ವುಡ್ ಪಾಳೇಗಾರ ಎಂಬ ಹೊಸ ಬಿರುದನ್ನು ಅಭಿಮಾನಿಗಳು ದಯಪಾಲಿಸಿದ್ದಾರೆ. ಹೌದು, ದರ್ಶನ್ ಇದೀಗ ರಾಜವೀರ ಮದಕರಿ ನಾಯಕ ಸಿನಿಮಾ ಮಾಡುತ್ತಿರುವ ವಿಷಯ ಗೊತ್ತೇ ಇದೆ. ಈ ಚಿತ್ರದ ಮುಹೂರ್ತ ಇತ್ತೀಚೆಗಷ್ಟೇ ನೆರವೇರಿತು. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಅವರಿಗೆ ಸ್ಯಾಂಡಲ್ವುಡ್ ಪಾಳೇಗಾರ ಎಂಬ ಬಿರುದನ್ನು ಕೊಟ್ಟಿದ್ದಾರೆ. ಅನಾರೋಗ್ಯದ ಕಾರಣ 3 ವಾರಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಹೆಸರಾಂತ ಹಿನ್ನೆಲೆ ಗಾಯಕಿ ಲತಾ ಮಂಗೇಶ್ಕರ್ ಭಾನುವಾರದಂದು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ನ್ಯುಮೋನಿಯಾದಿಂದ ಬಳಲುತ್ತಿದ್ದ 90 ವರ್ಷದ ವಯಸ್ಸಿನ ಗಾಯಕಿಯನ್ನು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಉಸಿರಾಟದ ಸಮಸ್ಯೆಯಿದ್ದ ಅವರನ್ನು ಜೀವರಕ್ಷಕ ಸಾಧನದೊಂದಿಗೆ ಇರಿಸಲಾಗಿತ್ತು. ಲತಾ ಮಂಗೇಶ್ಕರ್ ಅವರ ಆರೋಗ್ಯ ಸದ್ಯ ಸ್ಥಿರವಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಮೂಲಗಳು ಸ್ಪಷ್ಟಪಡಿಸಿವೆ.